ಅವ್ರ ಅಪ್ಪನ ಹೆಂಗೈತೆ ಹಂಗೆ ಹಚ್ಚಿವರ್ದಂಗ ಹುಟ್ಟಿರೋದು ಅದು. CR7 ಕ್ರಿಸ್ಟಿಯಾನೊ ರೊನಾಲ್ಡೋ, CR7 ಕ್ರಿಸ್ಟಿಯಾನೊ ರೊನಾಲ್ಡೋ. ಅರ್ಥ ಆಯ್ತಾ? ಗೊತ್ತಿಲ್ಲ ಅಂತಂದ್ರೆ ಕೇಳ್ರಿ, ಮಾಹಿತಿಗಳು ಹೇಳ್ತೀನಿ. ಬೇಕಾಗಿದ್ರೆ ಬಾ ನನ್ನ ಮನೆ ತಕ್ಕ ವಿಡಿಯೋ ಮಾಡಿಯ ನೀನು. ಯಾವ್ದ ಅವ್ನ ಚಾನಲ್ ಹೆಸರನ್ನ? ಇವತ್ತು ಲಕ್ಷಾಂತರ ಕರುಗಳಿಗೆ ತಂದೆ ಆಗಿರ್ತಕ್ಕಂತ ಓರಿ ಹೆಸರು ಹೇಳಕ್ ನಿನಕ್ ಬರೀಲ್ಲ ಅಂದವಾಗ ನೀನ್ ಅದ್ರನ್ನ ಯಾಕೆ ಮಾಡ್ತೀಯ ವಿಡಿಯೋ? ಹಾ, ತಪ್ಪು ಮಾಹಿತಿ ಕೊಡಕ್ ಯಾಕೆ ಮಾಡ್ತೀಯ ನೀನು? ಹುಟ್ಟಿಸಿರ್ತಕ್ಕಂತ ತಂದೆ CR7 ಇದ್ರಲ್ಲ ಐತೆ, ಕನಕಪುರದ ಹತ್ರ. ತಾಯಿ ಬಂದ್ಬಿಟ್ಟು ಪುಟ್ರಾಜ್ ಅಣ್ಣ ಮನೇನಲ್ಲಿ ಐತಿ. ಇಲ್ಲ, ಅವ್ರ ಮನೆಯವ್ರು ಯಾರಾದ್ರೂ ಕೊಟ್ಟವ್ರ ಇನ್ಫಾರ್ಮೇಶನ್ ನಿನ್ಕ ಹೇಳೋ? ತಪ್ಪು ಮಾಹಿತಿ ಯಾಕೆ ಕೊಡ್ತೀರಾ? ಇಲ್ಲ ಏನಾನ ಸಮಥಿಂಗ್ ತಕೊಂಡೆ ನಾನು ವಿಡಿಯೋ ಮಾಡಕ್ ಬರೋರ ನೀವು? ಕೃಷ್ಣನ ರೊನಾಲ್ಡೋ ಅನ್ನೋದ್ರನ್ನ ಕೃಷ್ಣ ಅಂತ ಕೊಟ್ಟಿದ್ಯಾ ಅಂತಂದ್ರೆ ನೀನ್ ಏನ್ ಹೇಳ್ಬೇಕ್ ನೀನನ್ನ? ಏನ್ ಓದಿರೋದ್ ನೀನ? ಯಾಕೆ ತಪ್ಪು ಮಾಹಿತಿ ಕೊಡ್ತಾ ಇದೀಯ ನೀನು? ವಿಶಾಲ್ ಎಷ್ಟು ಏಜ್ ನಿನ್ಕ? ತಪ್ಪು ಮಾಹಿತಿಗಳು ಕೊಡ್ಬೇಡ. ವರ್ಷ ನಿನ್ಕ ವರ್ಷಕ್ಕ ಕರಾಸ್ ಹಾಕಿ ಹಸನ್ ಪಾಲಕ್ ಬಿಡಿಸಿ ಕರ ಹಾಕ್ಸಿದ ಪುಣ್ಯಾತ್ಮರು ಎಲ್ಲ ಮೂಲೆಕ್ ಆಗೋದ್ರು. ಇದ್ಯಾವ ಕಡ್ಡಿಗಳು ಪಡ್ಡಿಗಳು ಪರ್ಕಿಗಳು ಅನ್ಕೊಂಡ್ ಬಂದವನ್ ತಕೊಂಡ್ಬಂದು ಹೈಲೈಟ್ ಮಾಡ್ತಾವನೆ ಅವ್ನ. ಯಾರ ತಪ್ಪಲ್ಲ ಇದು ಹೆಸರು ಯಾವ್ದೋ ಚಾನಲ್ ಬಂಡೂರು ಏನೋ ಐತೆ ಅಲ್ಲಿ ಓರಿದು ಮಾಹಿತಿ ಕೊಡೋದೆ ಸುಳ್ಳು, ತಪ್ಪು ಮಾಹಿತಿ ಕೊಟ್ಟವನೆ. ಅದು ಕ್ರಿಸ್ಟಿಯಾನೊ ರೊನಾಲ್ಡೋ ಅಂತ ಹಾಕಕ್ ಹೋಗಿ ಕೃಷ್ಣ ಅಂತ ಹಾಕ್ಬಿಟ್ಟವನೆ ಅವ್ನ. ಯಾವನ ವಿಡಿಯೋ ಮಾಡಿರೋ ಹುಡುಗನು ತೊಡಪ್ಪ, ದಯವಿಟ್ಟು ತಪ್ಪು ಸಂದೇಶ ಕೊಡ್ಬೇಡ್ರಿ. ಕಷ್ಟ ಬಿದ್ದು ಓರಿ ಸಾಕಿರೋನ್ ಯಾರೋ, ಕಷ್ಟ ಬಿದ್ದ ಹಸ ಸಾಕಿರೋನ್ ಯಾರೋ, ನೀನ್ ಹೋಗಿದ್ಯ ಒಂದ್ ವಿಡಿಯೋ ಮಾಡಿದ್ಯ, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಹಾಕು, ನಮ್ಗೇನಿಲ್ಲ. ತಪ್ಪು ಸಂದೇಶ ನೀನ್ ವಿಡಿಯೋನ ಎತ್ಬೇಕಾಗುತ್ತೆ ಅದ್ ನೀನು. ಯಾಕಂತಂದ್ರೆ ನೀನ್ ವಿಡಿಯೋ ಮಾಡಕ್ ಹೋಗಿದ್ಯ, ಕರೆಕ್ಟ್ ಆಗಿ ಹಾಕು. ಈ ವರ್ಷ ಮುಡುಕ್ತಾರೆ ಹೋಗಿದ್ದೀನಿ, ನಮ್ ಸಪ್ಲಾಮ್ ದೇವಸ್ಥಾನಕ್ ಹೋಗಿ ಬಂದೆ, ಸಿ ಹಳ್ಳಿಗ್ ಬರ್ತೀನಿ. ಎಲ್ಲಿ ಜಾತ್ರೆಗಳು ಓಡಾಡಕ್ ಆಗಿಲ್ಲ, ಕಾರಣ ನಿಮ್ಗೆ ಗೊತ್ತಿರ್ಬೋದು, ಈ ಪ್ರೀತ ಜನ. ಆಮೇಲೆ ಏನೋ ಈ ಸತಿ ಜಾತ್ರೆಗಳು ಚೆನ್ನಾಗಾಗವೆ ಎಲ್ಲ ಕಡೆ. ಆಮೇಲೆ ಕೆಲವೊಂದು ವಿಡಿಯೋ ಮಾಡೋರ್ಕ ನಂದೊಂದು ಸಲಹೆ ಅನ್ನೋದಕ್ಕನ ಅದು ಬೇಕೇ ಬೇಕು ವಿಡಿಯೋ ಮಾಡೋರು ಎಲ್ರಿಗೂ. ಏನು ಅಂತಂದ್ರೆ, ಮೊನ್ನೆ ಬೇಬಿನಲ್ಲಿ ನಮ್ಮ CS ಪುಟ್ರಾಜ್ ಅಣ್ಣವ್ರದ್ದು ಒಂದು ವಿಡಿಯೋ ಮಾಡವನೆ, ಹೆಸರು ಯಾವುದೋ ಚಾನಲ್ ಬಂಡೂರು ಏನೋ ಐತೆ ಅಲ್ಲಿ ಓರಿದು ಮಾಹಿತಿ ಕೊಡೋದೆ ಸುಳ್ಳು, ತಪ್ಪು ಮಾಹಿತಿ ಕೊಟ್ಟವನೆ. ಯಾಕೆ ಹೇಳ್ತಾ ಇದ್ದೀನಿ ಇದಂದ್ರೆ, ನಾನು ಯಾರ ಮನೆಯಾಗ ಯಾವ ದನ ಐತೆ ಯಾವ್ದು ಅಂತ, ಯಾಕಂದ್ರೆ CR7ಕ ಏಕಲವ್ಯನ್ ಮಗನು ಫಸ್ಟ್ ಮಗನ ಕೊಟ್ಟೆ ನಾನು CS ಪುಟ್ರಾಜ್ ಅಣ್ಣಕ್ಕ. ಕೊಟ್ಟವಾಗ ಅದ್ರ ತಾಯಿ ಅವ್ರ ಮನೆಯಲ್ಲಿ ಇತ್ತು, ಅದ್ ಪಾಲಕ್ ಬಂದವಾಗ ನಾನೇ ಖುದ್ದಾಗಿ CS ಪುಟ್ರಾಜ್ ಅಣ್ಣ ಮೊಮ್ಮಗನಕ್ ಫೋನ್ ಹಾಕಿ CR7 ಕಳಿಸಿ ಫಲ ಆಗಿ ಕರ ಹಾಕಿರೋದು. ಅದು ಕ್ರಿಸ್ಟಿಯಾನೊ ರೊನಾಲ್ಡೋ ಅಂತ ಹಾಕಕ್ ಹೋಗಿ ಕೃಷ್ಣ ಅಂತ ಹಾಕ್ಬಿಟ್ಟವ್ನೆ ಅವ್ನ. ಯಾವನ ವಿಡಿಯೋ ಮಾಡಿರೋ ಹುಡುಗನು ತೊಡಪ್ಪ, ದಯವಿಟ್ಟು ತಪ್ಪು ಸಂದೇಶ ಕೊಡ್ಬೇಡ್ರಿ. ಕಷ್ಟ ಬಿದ್ದು ಓರಿ ಸಾಕಿರೋನ್ ಯಾರೋ, ಕಷ್ಟ ಬಿದ್ದ ಹಸ ಸಾಕಿರೋನ್ ಯಾರೋ, ನೀನ್ ಹೋಗಿದ್ಯ ಒಂದ್ ವಿಡಿಯೋ ಮಾಡಿದ್ಯ, ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಹಾಕು, ನಮ್ಗೇನಿಲ್ಲ. ಏಕಲವ್ಯನ ಮಗ ಮತ್ತೆ ಕೃಷ್ಣನ ಮಗ ಅಂತ ಹಾಕ್ಬಿಟ್ಟವ್ನೆ, ತಪ್ಪು ಮಾಹಿತಿ ಅದು. ಅದು ಬಂದ್ಬಿಟ್ಟು CR7ದು. ಬೇಕಾಗಿದ್ರೆ ನೀನ್ ಓನರ್ ನೋಗಿ ಕೇಳ್ಕೊ. ನನ್ಗೆ ಅದ್ ನೋಡ್ಬಿಟ್ಟು ಬಹಳ ಬೇಜಾರಾಯ್ತು. ನಾನು ಪುಟ್ರಾಜನ್ ಮೊಮ್ಮಗನ್ ಫೋನ್ ಹಾಕಿದೆ, ಏನಪ್ಪ ಹಿಂಗ ಹಾಕು ಅವ್ನೆ ಅವ್ನ ಯಾರು ಅಂತ. ಅಣ್ಣ ಅದು ಚಾನಲ್ ಹೆಸರು ಹೇಳು, ಚಾನಲ್ ಹೆಸರು ಹೇಳು ಅಂತಂದ ನಾನು ಮಂಡಿದವ್ರಿಗೆ ಹೇಳಿದ್ದೆ, ಆ ಚಾನಲ್ ನೋಡ್ರಿ ಹಿಂಗ ಹಾಕವನೆ ಅವನು ಅಂತ. ಅದೇನೇನೆ ಅಲ್ಲಿ ಯಾಕಂತಂದ್ರೆ ಅವರೆಲ್ಲ ನಮ್ಗ ಬಹಳ ಗೌರವ, ಪುಟ್ರಾಜಣ್ಣ ಇರ್ಬೋದು ನಾವೆಲ್ಲ ಬಾಳಿ ಆತ್ಮೀಯರು. ಅದಕ್ಕ ಅವ್ರ ಮೊಮ್ಮಗನು ಇಲ್ಲ ಅಲ್ಲಿ, ಆಳುಗಳು ಯಾರಿದ್ರೋ ಯಾರಿಲ್ಲೋ, ನೀವು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ವಿಡಿಯೋ ಮಾಡೋರು ಕೇಳಿ, ಈ ಕರ ಯಾವ್ದ್ರದ್ದು ಈ ಓರಿ ಯಾವ್ದ್ರದ್ದು ಅಂತ ಕೇಳ್ಬಿಟ್ಟು ಹಾಕಪ್ಪ. ತಪ್ಪು ಸಂದೇಶ ನೀನ್ ವಿಡಿಯೋನ ಎತ್ಬೇಕಾಗುತ್ತೆ ಅದ್ ನೀನು. ಯಾಕಂತಂದ್ರೆ ನೀನ್ ವಿಡಿಯೋ ಮಾಡಕ್ ಹೋಗಿದ್ದೀಯ, ಕರೆಕ್ಟ್ ಆಗಿ ಹಾಕು. ಕಷ್ಟ ಬಿದ್ದು 9 ತಿಂಗಳು ದಿಂದದಿಂದ ಅದ್ರನ್ನ ಓರಿಕ್ ಬಿಡಿಸಿ ಕರ ಹಾಕ್ಸಿರೋದು. ಅವ್ರ ಅಪ್ಪನ ಹೆಂಗೈತೆ ಹಂಗೆ ಹಚ್ಚಿವರ್ದಂಗ ಹುಟ್ಟಿರೋದು ಅದು. CR7 ಕ್ರಿಸ್ಟಿಯಾನೊ ರೊನಾಲ್ಡೋ. ಅರ್ಥ ಆಯ್ತಾ? ಗೊತ್ತಿಲ್ಲ ಅಂತಂದ್ರೆ ಕೇಳ್ರಿ, ಮಾಹಿತಿಗಳು ಹೇಳ್ತೀನಿ. ಬೇಕಾಗಿದ್ರೆ ಬಾ ನನ್ನ ಮನೆ ತಕ್ಕ ವಿಡಿಯೋ ಮಾಡಿಯ ನೀನು. ಯಾವ್ದು ಅವ್ನ ಚಾನಲ್ ಹೆಸರನ್ನ? ದಯವಿಟ್ಟು ಈ ವಿಡಿಯೋ ಗಮನಿಸಿದ್ರಪ್ಪ, ಇಮ್ಮಿಡಿಯೇಟು ತಪ್ಪಾಯ್ತು, ನಾನು ಆ ವಿಡಿಯೋನಲ್ಲಿ ನಾನು ಕೊಟ್ಟಿರೋ ಮಾಹಿತಿ ತಪ್ಪು ಅಂತ ಹೇಳ್ಬಿಟ್ಟು ನೀನು ಇಮ್ಮಿಡಿಯೇಟ್ ಆಗಿ ಪುಟ್ರಾಜ್ ಅಣ್ಣ ಮನೇನಲ್ಲಿ ಐತಿ. ಇಲ್ಲ, ಅವ್ರ ಮನೆಯವ್ರು ಯಾರಾದ್ರೂ ಕೊಟ್ಟವ್ರ ಇನ್ಫಾರ್ಮೇಶನ್ ನಿನ್ಕ ಹೇಳೋ? ತಪ್ಪು ಮಾಹಿತಿಗಳು ಯಾಕೆ ಕೊಡ್ತೀರಾ? ಇಲ್ಲ ಏನಾನ ಸಮಥಿಂಗ್ ತಕೊಂಡೆ ನಾನು ವಿಡಿಯೋ ಮಾಡಕ್ ಬರೋರ ನೀವು? ಬೇಜಾರಾಗ್ತದ ಇಲ್ಲಣ್ಣ? ಒಂದೂವರೆ ವರ್ಷ ಕಷ್ಟ ಬಿದ್ದ ಅಸಾನ್ಸ್ ಹಾಕಿ ಓರಿ ನಾವು ಅದ್ರನ್ನ ಬೀಜ ಹೊಡೆದು ಹಾಕ್ಬಿಡೋರು, ಆ ಓರಿನ ಉಳಿಸಿ ಇವತ್ತು ಲಕ್ಷಾಂತರ ಕರುಗಳಿಗೆ ತಂದೆ ಆಗಿರ್ತಕ್ಕಂತ ಓರಿ ಹೆಸರು ಹೇಳಕ್ ನಿನಕ್ ಬರೀಲ್ಲ ಅಂದವಾಗ ನೀನ್ ಅದ್ರನ್ನ ಯಾಕೆ ಮಾಡ್ತೀಯ ವಿಡಿಯೋ? ಹಾ, ತಪ್ಪು ಮಾಹಿತಿ ಕೊಡಕ್ ಯಾಕೆ ಮಾಡ್ತೀಯ ನೀನು? ತಪ್ಪು, ಬಹಳ ತಪ್ಪಿದು.
ಯಾಕ ಇವತ್ತು ನಾನು ಇರೋದಿದ್ದಂಗೆ ಹೇಳಿ ಇವತ್ತು ಜನ ಮೆಚ್ತಾವ್ರ ಇರೋದೇ ಹೇಳೋಣ, ಇರೋದೇ ಮಾಡೋಣ ಅಲ್ವಾ? ಪುಟ್ಟರಾಜ್ ಅಣ್ಣ ಮೊಮ್ಮಗನ್ ಹೇಳಿದ್ನ, ಇಲ್ಲ ಪುಟ್ಟರಾಜ್ ಅಣ್ಣ ಮನೆಗೆ ಕೆಲಸದವ್ರು ಯಾರಾದ್ರೂ ಹೇಳಿದ್ರೆ ಇದು ಕೃಷ್ಣ ಮಗನ ಅಂತ ಅನ್ಬಿಟ್ಟು ಯಾಕೆ ತಪ್ಪು ಮಾಹಿತಿ ಕೊಡ್ತಾ ಇದೀಯ ನೀನು? ವಿಶಾಲ್ ಎಷ್ಟು ಏಜ್ ನಿನ್ಕ? ತಪ್ಪು ಮಾಹಿತಿಗಳು ಕೊಡ್ಬೇಡ, ತಪ್ಪು ಮಾಹಿತಿಗಳು ಕೊಡೋದು ಎಲ್ಲ ನಿಮ್ಮ ಕರ್ತವ್ಯ. ಇರೋದ್ರನ್ನ ಏನಣ್ಣ ಇವಾಗ ನಮ್ಮ ಹತ್ರಕ್ಕೆ ಬರ್ತಾರೆ, ಎಷ್ಟು ಜನ ಬರೋದಪ್ಪ ನನ್ನ ಹತ್ರಕ್ಕೆ ವಿಡಿಯೋ ಮಾಡೋರು? ಯಾರನ್ನ ಕೇಳ್ತೀರ ನೀವು? ನಮ್ಮ ಮನೆಗಿರೋ ಆಳ್ನ ಕೇಳ್ಬಿಟ್ಟು ಹಾಕೊಂಡು ಹೋಗ್ತೀರಾ ವಿಡಿಯೋಗಳನ್ನ? ಹೌದಾ? ಇಲ್ಲ, ಅದ್ರ ಬೆಣಿ ಗಿಣಿ ಅನ್ನೋನ್ ಇರ್ತಾನೆ, ಅವ್ನ್ ಗೊತ್ತಿರ್ತದೆ ಅದ್ರ ಬೆಲೆ ಎಷ್ಟು, ಅದ್ರದ್ದು ಬಣ್ಣ ಏನು, ಅದ್ರ ಇದೇನು, ಅದ್ರ ಆಕಾರ ಏನು, ಅದ್ರ ವಿಚಾರ ಏನು ಅಂತ ಅಲ್ವಾ? ಅದ್ ಪುಟ್ಟರಾಜ್ ಅಣ್ಣ ಮೊಮ್ಮಗನ್ ಮಾತಾಡ್ಸ್ಬಿಟ್ಟಿದ್ರೆ ಚೆನ್ನಾಗಿ ಮಾತಾಡಿರೋನು ಅವನು, ಅವನ್ಗೆ ಅಷ್ಟು ನಾಲೆಡ್ಜ್ ಐತೆ ದನ ಕರ ಅನ್ನೋದ್ರ ಬಗ್ಗೆ. ಅರ್ಥಾಯ್ತಾ? ನೀವು ಯಾರೇ ಆಗಲಿ ಇನ್ಫಾರ್ಮೇಶನ್ ಕೊಡೋರು ಕರೆಕ್ಟ್ ಆಗಿ ನೇರವಾಗಿ ಕೊಡ್ರಿ. ಕೃಷ್ಣನ ರೊನಾಲ್ಡೋ ಅನ್ನೋದ್ರನ್ನ ಕೃಷ್ಣ ಅಂತ ಕೊಟ್ಟಿದ್ಯಾ ಅಂತಂದ್ರೆ ನೀನ್ ಏನ್ ಹೇಳ್ಬೇಕು ನಿನ್ನ? ಆ ಏನ್ ಓದಿರೋದ್ ನೀನ? ದಯವಿಟ್ಟು ಕಮೆಂಟ್ ಮುಖಾಂತರ ಎಲ್ಲಾರು ತಿಳಿಸಿ ಈ ತಪ್ಪನ್ನ ಇನ್ನೊಂದು ಮುಂದಿನ ಬಾರಿ ಇದಾಗಬಾರ್ದು. ಕೃಷ್ಣನ ರೊನಾಲ್ಡೋನು ಕೃಷ್ಣ ಮಾಡಿಕ್ಕ ಅವನೇ ನೋಡ್ರಿ ಇವನು, ಅವನ್ಯಾರ ವಿಡಿಯೋ ಮಾಡಕ್ ಹೋಗಿ ಆ ಬಹಳ ಬೇಜಾರಾಗ್ತದಣ್ಣ. ವರ್ಷ ನಿಂಕ ವರ್ಷಕ್ಕೆ ಕರ ಸಾಕಿ ಅಸಾನ್ ಪಾಲಕ್ ಬಿಡಿಸಿ ಕರ ಹಾಕ್ಸಿದ ಪುಣ್ಯಾತ್ಮರು ಎಲ್ಲ ಮೂಲೆಕ್ ಆಗೋದ್ರು. ಇದ್ಯಾವ್ದು ಕಡ್ಡಿಗಳು ಪಡ್ಡಿಗಳು ಪರ್ಕಿಗಳು ಅನ್ಕೊಂಡ್ ಬಂದವನ್ ತಕೊಂಬಂದು ಹೈಲೈಟ್ ಮಾಡ್ತಾವನೆ ಅವನ್ ಯಾರ? ಆ ತಪ್ಪಲ್ಲ ಇದು. ಎಲ್ಲಿ ಕೊಟ್ಟವ್ರೆ ಇದು ಈ ತರ ಇದ್ ಮಾಡ್ಬೇಕಂತ ಅಂತ? ಇವಾಗ ನನ್ನ ಮನೆಕ ನಾನು ಸಗಣಿನ ನಾವು ಉಜ್ಕೊಂಬೋದು, ಇನ್ನೊಂದನ ಮಾಡ್ಬೋದು. ಕಂಡವ್ರ ಮನೆಗೆ ಹೋಗಿ ಉಜ್ಜಕ್ ಹೋದ್ರೆ ಬಿಡ್ತಾರ? ಆ ಅದ್ರಕ ಒಂದು ನೀತಿ ನಿಯಮ ಅನ್ನೋದು ಇರ್ಬೇಕು ಅಲ್ವಾ? ಅದ್ರಕ್ಕೆ ಯಾಕೆ ಹೇಳ್ತೀನಿ ಅಂತಂದ್ರೆ ಸಮೇನ್ ಅನ್ನೋದು ಗೌರ್ಮೆಂಟ್ ನಿಂಗೆ ಅಪ್ರೂವಲ್ ಡಾಗ್ ಬರ್ಬೇಕು. ಯಾಕಂತಂದ್ರೆ ಓರಿಕ್ ಏನ್ ರೋಗ ಐತೆ, ಇಲ್ಲ ಅದ್ರಿಂದ ಇನ್ಫೆಕ್ಷನ್ಸ್ ಏನ್ ಬರ್ತದೆ, ಇಲ್ಲ ಯಾವ ರೀತಿ ಅದ್ರ ವೀರ್ಯ ಹಣ್ಣು ಯಾವ ಮಟ್ಕ ಐತೆ, ಯಾವ ತರ ಐತೆ ಅನ್ನೋದು ಬೇಕು ಅಲ್ವಾ? ನಾನೊಂದು ಡಬ್ಬ ಇಕ್ಕೊಂಡು ಅದ್ ಒಳಗಡೆ ಹಾಕೊಂಡು ಮನೆ ಮನೆ ಹೋಗ ಹಾಕತ್ತದ? ಗೌರ್ಮೆಂಟ್ ಏನಕ್ ಬೇಕು ಅವಾಗ ಅಷ್ಟು ಕೋಟಿ ಅಂತ ರೂಪಾಯಿ ದುಡ್ಡು ಏನಕ್ ಸೆಲ್ವ್ ಮಾಡ್ಬೇಕು ಅಲ್ವಾ? ಆ ಕಾರಣಕ್ಕ ಇದು ಯಾರೊಬ್ರು ಸ್ವಾರ್ಥಕ್ಕೋನೋ ಬಲಿಯಾಗಕ್ ಆಗಲ್ಲ, ಆಗೋದು ಇಲ್ಲ ಬಿಡ್ರಿ. ಒಂದ್ ಕಾಲ ಇತ್ತು, ಇವಾಗ ಎಲ್ಲ ಇಲ್ಲ. ಹಳ್ಳಿ ಕಾರ ಅಂತಂದ್ರೆ ಮಗು ಕೂಡ ಹೇಳ್ತದೆ, ಮೊನ್ನೆ ಇಷ್ಟುದ್ದ ಹುಡುಗನ್ ಬಂದಿದ್ನಣ್ಣ ಇಲ್ಲಿ ನಮ್ಮ ಆಂಧ್ರ ಬಾರ್ಡರ್, ಜೈ ಹಳ್ಳಿ ಕಾರ್ ಜೈ ಹಳ್ಳಿ ಕಾರ್ ಅಂತಾನೆ. ಖುಷಿ ಆಗ್ತದ ನಮ್ ಮಾತ್ರ ಆ ಮಗು ಬಾಯಲ್ಲಿ ಕೇಳ್ತಾ ಇದ್ರೆ. ಅರ್ಥ ಮಾಡ್ರಿ, ಎಲ್ಲರಿಗೂ ಮುಟ್ಟೈತೆ ನಮ್ಮ ಹಳ್ಳಿ ಕಾರ್ ಅನ್ನೋದ್ರ. ಅದ್ರಕ್ಕೆ ಯಾರೇ ಇರ್ಬೋದು, ನೀವು ಹಳ್ಳಿ ಕಾರ್ ವಿಡಿಯೋ ಮಾಡ್ತಕ್ಕಂತ ಮಾಧ್ಯಮದವ್ರು ಎಲ್ರು ಅಷ್ಟೇ ಅಲ್ಲ ಅಂತ ಬಂದ್ರು ಒಳ್ಳೇದಾಗ್ಲಿ. ಇನ್ಫಾರ್ಮೇಶನ್ ದಯವಿಟ್ಟು ಓನರ್ನ ಓನರ್ ಬಾಯಲ್ಲಿ ಬರೋ ಮಾತನ್ನ ಹಾಕ್ರಿ. ಸುಮ್ಮನೆ ದಾರಿಯಲ್ಲಿ ಹೋಗೋನು ಒಂದು ಮಾತು ಹೇಳೋದ್ರನ್ನ ಹಾಕಿದ್ರೆ, ಅವ್ನ್ ಕಷ್ಟ ಬಿದ್ದು ಓರಿ ಸಾಕಿರೋನು, ಕಷ್ಟ ಬಿದ್ದು ದನ ಸಾಕಿರೋನು, ಅವನೇನಾಗೋದು? ಆ ಆ ಓರಿಕ್ ಏನ್ ಬಂತು ಸ್ಥಾನಮಾನ ಅವಾಗ? ಇವಾಗ ಯಾವ್ದೋ ನೀವು ಇಷ್ಟ ಬಂದಿರೋ ಇರೋ ಓರಿಕ ನೀವು ಹೇಳ್ಬಿಟ್ಟು ಹೋಗ್ಬಿಟ್ರೆ ಕೃಷ್ಣನ ರೊನಾಲ್ಡೋ ಅಂತ ನೀನ್ ಬರಿಲ್ಲ ಹೇಳಕ, ಇಲ್ಲ ಹಾಕಕ್ಕ ಬರಿಲ್ಲ ಅಲ್ಲಿ, ಅದ್ ಕೃಷ್ಣ ಅಂತ ಹಾಕ್ಬಿಟ್ಟು ಹೋಗ್ಬಿಡೋದ ನೀನ? ಆ ಅರ್ಥ ಮಾಡ್ರಿ. ಅದ್ರಕ ಒಂದ್ ನಾಲ್ಕೈದು ಕಮೆಂಟು ಸೂಪರ್ ಕೃಷ್ಣ ಮಗ, ಸೂಪರ್ ಕೃಷ್ಣ ಮಗ ಅಂತ. ಅಲ್ಲಿ ಪಾಪ ಕಷ್ಟ ಬಿದ್ದು ಅವತ್ತು ವೀರ್ಯ ಇದ್ ಮಾಡಿದ್ದು ಸಿಆರ್ ಸವೆನ್ ಅದ್ರನ್ನ ಹೊಟ್ಟೆನಾಗ 9 ತಿಂಗಳಿಗೆ ಸಾಕಿದ್ದು ಏಕಲವಿನ ಪಶ್ನಕರ ಹಾಕಿದ ತಾಯಿ, ಅವಕ್ ಬರಿಲ್ಲ. ನಾನೇನ್ ಹೇಳ್ತೀನಿ ಅರ್ಥ ಮಾಡ್ರಿ ಅಲ್ವಾ? ವಿಡಿಯೋ ಮಾಡವನೇ ಅಪ್ಪ ವಿವೇಕ ವಿನಾದ ಏನ್ ಅವನ ಹೆಸರು? ವಿಶಾಲ್ ಇರ್ಲಿ, ಏನೋ ಗೊತ್ತೋ ಗೊತ್ತಿಲ್ದಿರ ಅಲ್ಲೇ ಮಳವಳ್ಳಿ ಪಕ್ಕದವನೇನೋ ನೀನ್ ಹಾಕ್ಬಿಟ್ಟಂಗ ಇದೀಯಾ? ಇರ್ಲಪ್ಪ, ಈ ತರ ತಪ್ಪುಗಳು ಮಾಡ್ಬೇಡ್ರಿ. ಇರೋ ಬರಿ ದಾಕ್ರಿ, ಹ್ಮ್ ಧಾರಾಳವಾಗಿ ಇವಾಗ ಅವ್ಗಳಿಗೆ ಹುಟ್ಟಿರೋದಾಕ್ರ ನಮ್ಕೇನು ಹೊಟ್ಟೆ ಕಿಚ್ಚ ನಮ್ಕ ಏನಾನ ಹೇಳೋದ? ಅವ್ರ ಪಾಪ ಫೋನ್ ಏನಣ್ಣ, ನಾವತ್ತು ಒಂದ್ಸಲ ರಿಪೀಟ್ ಆಗೋಗಿ ತಿರ್ಗಾ ಹೋಗಿ ಕಟ್ಸಿ ನಾವು ಕರ ಹಾಕ್ಸಿದ್ ಇದೇನಣ್ಣ ಹಿಂಗ್ ಬಂದೈತಿ ಇಲ್ಲಿ ಅಂದ. ಅವ್ಗ ಬೇಜಾರಲ್ಲ ಅದು, ಬೇಜಾರ್ ಕೈ ಅಲ್ಸತಾನೆಪ್ಪ ಅದ. ದಯವಿಟ್ಟು ಈ ತರ ತಪ್ಪು ಮಾಹಿತಿಗಳು ಕೊಡಕ್ ಹೋಗ್ಬೇಡ್ರಿ.